ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಲಾಸ್ಟ್ ವಿಡಿಯೋ ಬಂದುಬಿಟ್ಟು ತುಂಬಾ ಲಾಂಗ್ ಆಗ್ತಾಯಿತ್ತು ಅಂದ್ಬಿಟ್ಟು ಪಾರ್ಟ್ ಟು ಮಾಡೋಣ ಅಂತ ಅಂದ್ಕೊಂಡೆ. ಸೊ ದಿಸ್ ಇಸ್ ದ ಪಾರ್ಟ್ ಟು ವಿಡಿಯೋ. ಆ್ಯಂಡ್ ಇವಾಗ ನಾವು ದೇವರಾಯನ ದುರ್ಗ ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ನಾವು ಎಲ್ಲಿಗೆ ಹೋಗ್ತೀವಿ ಅಂತ ನಮ್ಮ ಅಜ್ಜಿ ಇವಾಗ ತಿಳಿಸ್ಕೊಡ್ತಾರೆ. ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ? ಘಾಟಿಗೆ ಹೋಗೋಣ. ಘಾಟಿಗೆ ಹೋಗ್ತಿಲ್ವಲ್ಲ? ಅದ್ರ ಸ್ಪೆಷಲ್, ಅದ್ರ ಸ್ಪೆಷಾಲಿಟಿ ಏನು? ರಾಮ ವನವಾಸದಿಂದ ಬರೋವಾಗ ನಾಮ ಇಟ್ಕೋಬೇಕಂದ್ರೆ ನೀರಿರ್ಲಿಲ್ವಂತೆ. ಅವಾಗ ಬಾಣ ಬಿಟ್ಟನಂತೆ, ಅಲ್ಲಿ ಹೊರಳ ತರ ಇಷ್ಟು ನೀರು ಬರುತ್ತೆ. ಅದಕ್ಕೆ ಹೋಗಿ ನಾವು ಆ ನೀರು ತಗೊಂಡು ತಲೆ ಮೇಲೆ ಪೋಷಣೆ ಮಾಡಿಕೊಂಡ್ರೆ ಒಳ್ಳೇದು ಅಂತ. ಯಾವ ಪ್ಲೇಸ್ ಗೊತ್ತಾ ನೀವು ಇವಾಗ? ಸೊ ಇವಾಗ ನಾವು ದೇವರಾಯನ ದುರ್ಗದಲ್ಲಿದ್ದೀವಿ. ಇಲ್ಲಿ ಊಟ ಮಾಡ್ಕೊಂಡು ಹೋಗ್ತೀವಿ, ಪ್ರಸಾದ ಹಾಕ್ತಾರೆ, ಅಲ್ಲಿ ಊಟ ಮಾಡಿಕೊಂಡು ನಮ್ಮಜ್ಜಿ ಹೇಳಿದ ಜಾಗ ಇವಾಗ ಹೋಗ್ತಾ ಇದ್ವಿ. ಸೊ ನಾವೀಗ ದೇವರಾಯನ ದುರ್ಗದಲ್ಲಿ ಊಟ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದೆ ನಾಮಚಿನ್ಮೆಗೆ. 7 ಮೆಂಬರ್ಸ್ ಇದೀವಿ ನಾವು. 10 ರುಪೀಸ್ 1 ಟಿಕೆಟ್. ನಂಗಂತೂ ಗೊತ್ತಿಲ್ಲ ಈ ಪ್ಲೇಸ್ ಏನು ಅಂತ. ನಾವು ಇದೆ ಫಸ್ಟ್ ಟೈಮ್ ಬರ್ತಾ ಇರೋದು ಅಲ್ವಾ ಅಲ್ವಾ ಪವನ್? ಅಲ್ಲಿ ಜಿಂಕೆಗಳೆಲ್ಲ ಇದೆ. ವಾ, ಅದು ಏನ್ ತೆಗಿತಾ ಇದೆ ಅದ್ರ ತಲೆಯಿಂದ? ರಾಮ ಚಿನ್ಮೇನ ರಾಮ ಚಿಲುಮೆ ಅದೆಲ್ಲಿದೆ ಅಜ್ಜಿ? ಇನ್ನ ಸ್ವಲ್ಪ ಎಲ್ಲೂ ನಡಿಬೇಕು. ಅದ್ ಬೆಜ್ಜಾನ್ ನಡೆದ್ಬಿಟ್ಟಿದೀನಿ. ಬೆಜ್ಜಾನ್ ಅಂದ್ರೆ ಬೆಜ್ಜಾನ್ ನೋಡ್ದೆ. ನಾನು ಸ್ಟೆಪ್ ಕೌಂಟ್ ತೋರಿಸ್ತೀನಿ ಲಾಸ್ಟಲ್ಲಿ, ಯಾಕಂದ್ರೆ ಇವತ್ತು ತುಂಬ ಬೇಜಾರು ನಡೆದೀನಿ. ನಾನು ಅಲ್ಲಿ ಮೇಲೆ ಬೆಟ್ಟ ಹತ್ತಿದ್ದು ಮತ್ತು ಇಲ್ಲಿ ಅಷ್ಟು ದೂರ ನಡಿಬೇಕಂತೆ. ಅಷ್ಟು ಬಿಸಿಲು ಕೂಡ ಇಲ್ಲಿ, ನನ್ನ ಕ್ಯಾಮ್ರಾನೂ ಕಾಣಿಸ್ತಿಲ್ಲ. ಎಲ್ಲಿದೆ ನನ್ನ ಕ್ಯಾಮ್ರಾನ? ಇಲ್ಲಿದೆ ನನ್ನ ಕ್ಯಾಮ್ರಾ. ಸರಿ, ಹೋಗೋಣ ಇವಾಗ. ಕಪ್ಪು ಮುಖದ ಕೋತಿ ಹಂಗಂದ್ರೆ ಅದು ವೈಲ್ಡ್ ಮಂಕಿ ಅಂತಾರ? ಹಾಂ, ನಮಗೂ ನಮ್ಮ ಅಜ್ಜಿಗೆ ಸಖತ್ ಸುಸ್ತಾಯಿತು ನಡ್ಕೊಂಡು ಬಂದು. ಅದಕ್ಕೆ ಅಲ್ಲಿ ಕೂತಿದ್ದೀವಿ, ಮಿಕ್ಕಿದವರೆಲ್ಲ ಅಲ್ಲಿ ಹೋಗಿದ್ದಾರೆ. ನಾವು ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡು ಹೋಗ್ತೀವಲ್ವ ಅಜ್ಜಿ? ಹ್ಞೂ, ನಮ್ಮ ಅಜ್ಜಿಗೆ ವಯಸ್ಸಾಗಿದೆ ಅದಕ್ಕೆ ಸುಸ್ತಾಗ್ತಿದೆ. ನನಗೆ ಯಾಕೆ ಸುಸ್ತಾಗ್ತಿದೆ ನಂಗೆ ಗೊತ್ತಿಲ್ಲ. ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ರಾಮ ಚಿಲುಮೆ. ಸೊ ಅಲ್ಲಿ ಮಧ್ಯದಲ್ಲಿ ಗುಂಡಿ ಕಾಣಿಸ್ತಿದೆ ಅಲ್ವಾ? ಸೊ ಆ ಜಾಗದಲ್ಲೇ ರಾಮ ಅವರ ಬಾಣವನ್ನು ಬಿಟ್ಟಿದ್ದು. ನಾಮ ಇಟ್ಕೊಳ್ಳೋದಕ್ಕೋಸ್ಕರ ಅವ್ರಿಗೆ ನೀರು ಬೇಕಾಗಿತ್ತು. ಸೊ ಅದಕ್ಕೆ ಅವರು ಅವತ್ತಲ್ಲಿ ಚುಚ್ಚಿದ್ದು. ಸೊ ಇವಾಗಲೂ ಆ ನೀರು ಹರಿತಾ ಇದೆ. ನಾವು ಆ ನೀರನ್ನ ಕುಡಿದ್ವಿ, ತುಂಬ ತಣ್ಣಗೆ ಮತ್ತು ತುಂಬ ತಿಳಿಯಾಗಿತ್ತು ನೀರು ಕುಡಿಯೋಕ್ಕೆ. ಸೊ ನೆಕ್ಸ್ಟ್ ಟೈಮ್ ನೀವು ದೇವರಾಯನ ದುರ್ಗಕ್ಕೆ ಬಂದಾಗ ಇಲ್ಲೂ ಬಂದ್ಬಿಟ್ಟು ಹೋಗಿ. ಇಲ್ಲಿ ಫ್ಯಾಮಿಲಿ ಜೊತೆನೂ ಟೈಮ್ ಸ್ಪೆಂಡ್ ಮಾಡ್ಬೋದು, ಕುತ್ಕೊಳ್ಳೋಕ್ಕೂ ಎಲ್ಲ ಚೆನ್ನಾಗಿ ಜಾಗ ಇದೆ. ಆ್ಯಂಡ್ ಇಲ್ಲಿ ಜಿಂಕೆ ಪಾರ್ಕ್ ಬೇರೆ ಇದೆ, ಆ್ಯಂಡ್ ಒಂಥರ ಫಾರೆಸ್ಟಿ ಏರಿಯಾ ಟೈಪ್ಸ್ ಇದು. ಸೊ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಕೊಂಬಿರೋ ಜಿಂಕೆ, ಓಯ್ ಅಲ್ಲಿ ಕೊಂಬಿರೋ ಜಿಂಕೆ ಮರಿ. ಆ್ಯಕ್ಚುಲಿ ಕೊಂಬಿರೋ ಜಿಂಕೆ ಮರಿ ನೋಡಿದ್ರೆ ಲಕ್ಕಿ ತಾನೆ. ಅದೇನೋ ಇದೆ ಕಣ್ಣು. ಸೊ ನೆಕ್ಸ್ಟ್ ನಾವು ಹೋಗಿದ್ದು ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನ. ಸೊ ಅಲ್ಲಿ ಅಷ್ಟೊಂದು ರೆಕಾರ್ಡ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ಅಷ್ಟೊತ್ತಿಗೆ ನಾವು ಫುಲ್ ಎಕ್ಸಾಸ್ಟ್ ಆಗಿ ಹೋಗ್ಬಿಟ್ಟಿದ್ವಿ. ಏನಲ್ಲೂ ಸ್ವಲ್ಪ ರಶ್ ಇತ್ತು, ಬಟ್ ದರ್ಶನ ತುಂಬ ಚೆನ್ನಾಗಾಯಿತು. ಅವರೆಲ್ಲ ಬಿಟ್ಟು ನನಗೆ ಲೋಟಸ್ ಕೊಟ್ಟರು, ನಂಗೆ ತುಂಬಾ ಖುಷಿಯಾಯಿತು. ಸೊ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ತುಂಬ ಚಿಕ್ಕದಾಯಿತು ವೀಡಿಯೋ, ಐ ಗೆಸ್ ನಾನು ಇದನ್ನ ಪಾರ್ಟ್ ಒನ್ನಲ್ಲೇ ಇನ್ಕ್ಲೂಡ್ ಮಾಡ್ಬೋದಾಗಿತ್ತಲ್ವ? ಬಟ್ ಇಟ್ಸ್ ಓಕೆ. ಸೊ ನನ್ನ ವ್ಲಾಗ್ ಇಷ್ಟ ಆಗಿದ್ರೆ ಆ್ಯಸ್ ಯೂಶ್ವಲ್ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಇನ್ನು ಯಾವ ಥರ ವೀಡಿಯೋಸ್ ನೋಡೋಕ್ಕೆ ನಾನು ಯೂಟ್ಯೂಬ್ ಚಾನಲಲ್ಲಿ ಇಷ್ಟಪಡ್ತೀರಾ ಅಂತ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಾವು ಚಿಕ್ಕ ಚಿಕ್ಕ ಯೂಟ್ಯೂಬ್ ಕ್ರಿಯೇಟರ್ಸ್. ಸೊ ದಯವಿಟ್ಟು ನಿಮ್ಮ ಸಪೋರ್ಟ್ ನಮ್ಮ ಮೇಲಿರಲಿ. ಥ್ಯಾಂಕ್ ಯು.